శివునే నిన్నాట బల్లవ్యారో ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮೊಸರುಕಲ್ಲಿನ ಶ್ರೀ ಗುರು ಮರಸಲಿಂಗೇಶ್ವರ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಇಲ್ಲಿ ಪ್ರತಿ ವರ್ಷ ಮೂರು ಬಾರಿ ಅಂದರೆ ನೂಲು ಹುಣ್ಣಿಮೆ ಸಂಕ್ರಾಂತಿ ಯುಗಾದಿ ಹಬ್ಬದ ದಿನ ಹೇಳಿಕೆ ಹೇಳೋದು ಇರ್ತದ ನೂಲು ಹುಣ್ಣಿಮೆಯಲ್ಲಿ ಎರಡು ದಿನಗಳವರೆಗೆ ಹಾಗೂ ಸಂಕ್ರಾಂತಿಯಲ್ಲಿ ಒಂದು ದಿನದವರೆಗೆ ಅದ್ದೂರಿ ಜಾತ್ರೆ ನೆರವೇರ್ತದ ನೂಲು ಹುಣ್ಣಿಮೆಯಲ್ಲಿ ಶ್ರೀ ಮರಸಲಿಂಗೇಶ್ವರರು ಅವರಿಗೆ ದೇವರಿಗೆ ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಏರೂರು ಬಳಿ ನದಿ ಸ್ನಾನಕ್ಕೆ ಹೋದರೆ ಸಂಕ್ರಾಂತಿ ಸಂದರ್ಭದಲ್ಲಿ ಆಣೆಮಲ್ಲೇಶ್ವರ ದೇವಸ್ಥಾನ ಹತ್ತಿರವಿರುವ ನದಿಯಲ್ಲಿ ಗಂಗಾ ಸ್ನಾನಕ್ಕೆ ತಗೊಂಡೋಗ್ತಾರೆ ಗಂಗಾ ಸ್ನಾನದ ನಂತರ ಮತ್ತೆ ಬಂದಮೇಲೆ ಹೇಳಿಕೆ ಕಾರ್ಯಕ್ರಮ ಇಲ್ಲಿ ನಡೀತಿರ್ತದ ಧದಶಿಲೆಯ ಜ್ಯೋತಿಯಾಗಿ ಮಸರ್ಕಲ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪೂಜಿಸಲ್ಪಡುವ ಶ್ರೀ ಮರಸಲಿಂಗೇಶ್ವರರದ್ದು ತುಂಬ ಪ್ರಾಚೀನವಾದ ದೇವಾಲಯ ಇದು ಮೂಲ ಗದ್ದೆಗೆ ಇರುವುದು ಬೆಟ್ಟದ ಮೇಲಿರುವ ಉದ್ಭವ ಲಿಂಗದಲ್ಲಿ ಸುಮಾರು ನೂರಾರು ವರ್ಷಗಳ ಹಿಂದೆ ಇಲ್ಲಿರುವ ಲಿಂಗಯ್ಯನನ್ನು ಜನರು ಪೂಜೆ ಮಾಡ್ತಿದ್ರು ಆಗ ಮೊಸರುಕಲ್ಲಿನ ಪೂಜಾರಿ ಮನೆತನದ ಮಹಿಳೆ ಸಂತಾನ ಫಲಕ್ಕಾಗಿ ಪ್ರತಿ ಅಮಾವಾಸ್ಯೆಯಂದು ಗಿರಿಯ ಮೇಲಿರುವ ಲಿಂಗಯ್ಯನನ್ನು ಪೂಜಿಸಿ ಸಂತಾನ ಫಲವನ್ನು ಬೇಡಿಕೊಂಡಳಂತೆ ಆಗ ಆ ಮಹಿಳೆ ಕೋರಿಕೆಗೆ ಸಂತಾನ ಫಲವನ್ನು ಅನುಗ್ರಹಿಸಿದರು ಶ್ರೀ ಗುರು ಮರಸಲಿಂಗೇಶ್ವರರು ಆ ಮಹಿಳೆ ಗರ್ಭವತಿಯಾದ ಮೇಲೆ ಪ್ರತಿ ಅಮಾವಾಸ್ಯೆ ದಿನದಂದು ಬೆಟ್ಟದ ಮೇಲಿರುವ ಲಿಂಗವನ್ನು ಪೂಜೆ ಮಾಡಲು ಹೋಗ್ತಿದ್ಲಂತೆ ಕಾಲಕ್ರಮೇಣ ತುಂಬ ಗರ್ಭಿಣಿಯಾದಾಗ ಆಕೆಗೆ ಬೆಟ್ಟವನ್ನು ಹತ್ತಿ ಮೇಲೆ ಹೋಗಲು ಆಗದೇ ಇದ್ದಾಗ ಶ್ರೀ ಮರಸಲಿಂಗೇಶ್ವರರು ಆಕೆಗೆ ನೀನು ಮೇಲೆ ಹತ್ತಿ ಬರುವುದು ಬೇಡ ಬೆಟ್ಟದ ಕೆಳಗಡೆ ಇರುವ ಹುತ್ತದ ಬಳಿಯೇ ದೀಪ ಬೆಳಗಿ ಹೋಗು ನಾನು ಅಲ್ಲಿಯೇ ನೆಲೆಸಿರುತ್ತೇನೆ ಎಂದು ದೇವರು ಹೇಳಿದ್ರಂತೆ ದೇವನ ಆಜ್ಞೆಯಂತೆ ಆ ಮಹಿಳೆ ಪ್ರತಿ ಅಮಾವಾಸ್ಯೆಯಂದು ಆ ಹುತ್ತಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾ ಬಂದ್ಲಂತೆ ಮುಂದೆ ಕಾಲಕ್ರಮೇಣ ಹುತ್ತದಲ್ಲಿ ಶ್ರೀ ಮರಸಲಿಂಗೇಶ್ವರರು ಹೇಳಿರುವಂತೆ ಸ್ವತಃ ಹುತ್ತದೊಳಗಿಂದ ಒಂಬತ್ತು ಲಿಂಗಗಳ ರೂಪದಲ್ಲಿ ಶ್ರೀ ಮರಸಲಿಂಗೇಶ್ವರರು ಅವತಾರಗೈದು ಅಲ್ಲಿ ನಾನು ಕೆಳಗಡೆ ಹೋದ್ಮೇಲೆ ತೋರಿಸ್ತೀನಿ ಅದನ್ನು ಒಂಬತ್ತು ಲಿಂಗಗಳು ಇರುವ ದೇವಸ್ಥಾನ ಕೆಳಗಡೆ ಇದೆ ಇಲ್ಲಿ ಒಂದೇ ಇರೋದು ಇಲ್ಲಿ ನೋಡಿ ಕೆಳಗಡೆ ಹೋದ್ಮೇಲೆ ಅದನ್ನು ನೋಡೋರು ಮುಂದೆ ಒಂದು ದಿವಸ ಶ್ರೀ ಮರಸಲಿಂಗೇಶ್ವರ ದೇವರು ಏನು ವರ ಕೊಟ್ಟಿದ್ರಲ್ಲ ಆ ಮಗು ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಯ ಜೊತೆಗೆ ದೇವಸ್ಥಾನಕ್ಕೆ ದೀಪ ಹಾಕಲು ಬಂದಂತೆ ದೀಪ ಹಾಕಿ ಮರಳಿ ಮನೆಗೆ ಹೋಗುವಾಗ ಎಣ್ಣೆ ತಂದಿದ್ದ ಬಟ್ಲು ಮರೆತು ಹೋಗ್ತಾ ಇದ್ರಂತೆ ಸ್ವಲ್ಪ ದೂರ ಹೋದಾಗ ಎಣ್ಣೆ ಬಟ್ಲಿನ ನೆನಪಾಗಿ ಅದನ್ನು ತರಲು ಮಗನಿಗೆ ತಂದೆ ಹೇಳ್ತಾನಂತೆ ಆಗ ಮಗ ಅದನ್ನು ತರಲು ದೇವಸ್ಥಾನಕ್ಕೆ ಮರಳಿ ವಾಪಸ್ ಬಂದಾಗ ಗರ್ಭಗುಡಿ ಒಳಗೆ ಮರಸಲಿಂಗೇಶ್ವರರು ಆಳಿನ ಆಟ ಆಡುವುದನ್ನು ಕಣ್ಣಂತೆ ಬಾಲಕ ಗಾಬರಿಯಿಂದ ನೋಡ್ತಾ ದಿಢೀರಂತೆ ಹೋಗಿ ಆ ದೇವರ ಕಾಲನ್ನು ಹಿಡ್ಕೊಂಡು ಅಂದರೆ ಪಾದ ಗಟ್ಟಿಯಾಗಿ ಹಿಡ್ಕೊಂಡು ಲಿಂಗಯ್ಯನನ್ನು ಏನು ಹೊರಬೇಕು ಕೇಳು ಅಂತ ದೇವರು ಹೇಳ್ತಾನಂತೆ ಆಸ್ತಿ ಸಂಪತ್ತು ಐಶ್ವರ್ಯ ಬೇಕಾದದ್ದನ್ನು ಕೇಳು ಕರುಣಿಸುವೆ ಕಾಲು ಬಿಡು ನಂದು ಕಾಲು ಹಿಡ್ಕೊಂಡಿಯಲ್ಲ ಕಾಲು ಬಿಡು ಅಂತ ಹೇಳ್ತಾನಂತೆ ಅವಾಗ ಮಗು ಸಂಪತ್ತು ಐಶ್ವರ್ಯ ಯಾವುದೂ ಬೇಡ ಸೂರ್ಯ ಚಂದ್ರರಿರುವ ತನಕ ನಾನು ನುಡಿದ ವಾಕ್ಯ ಸಿದ್ಧಿಯಾಗಬೇಕು ಎಂಬ ವರವನ್ನು ಬೇಡುತ್ತಾನಂತೆ ಆಗ ಶ್ರೀ ಮರಸಲಿಂಗೇಶ್ವರರು ಅದರಂತೆ ಆ ಹುಡುಗನ ಕೇಳಿದ ವರವನ್ನು ಅವನಿಗೆ ಕರುಣಿಸಿ ಅವನ ನಾಲಿಗೆಯ ಮೇಲೆ ಮೂರು ಅಕ್ಷರಗಳನ್ನು ಬರೆದು ನಮ್ಮಿಬ್ಬರ ನಡುವೆ ನಡೆದ ಈ ಮಾತುಕತೆ ಸಂಭಾಷಣೆ ಯಾರಿಗೂ ಎಂಥ ಸಂದರ್ಭ ಬಂದರೂ ಹೇಳದಂತೆ ಅವನಿಗೆ ಮಾತು ಈ ದೇವರು ತಗೊಂತಾರಂತೆ ಅಷ್ಟರಲ್ಲಿ ಮಗ ಎಣ್ಣೆ ಬಟ್ಲು ತರಕ್ಕೋಗಿ ಇನ್ನೂ ಬಂದಿಲ್ಲ ಅಂತೇಳಿ ತಂದೆನೂ ವಾಪಸ್ ಹೋಗಿ ಅಲ್ಲೇ ಅವರಿಬ್ಬರ ಮಧ್ಯೆ ನಡೆದ ಚರ್ಚೆ ಏನಿರ್ತದಲ್ಲ ಗೋಡೆ ಬದಿಯಲ್ಲಿಯೇ ಕಾಣದಂತೆ ನಿಂತು ನೋಡಿ ಅಲ್ಲಿ ತಿಳಿದುಕೊಳ್ತಾರಂತೆ ಮಾತು ಕೊಟ್ಟ ನಂತರ ಶ್ರೀ ಮರಸಲಿಂಗೇಶ್ವರರು ಅದೃಶ್ಯರಾದ್ರಂತೆ ಆಗ ತಂದೆ ಮಗ ಬರುವಾಗ ದಾರಿಯಲ್ಲಿ ಗಾಡಿಯಲ್ಲಿ ಹೋಗುವಾಗ ಗುಡಿಯಲ್ಲಿ ಯಾರ ಜೊತೆ ಮಾತನಾಡ್ತಿದ್ದೆ ನೀನು ಏನು ಮಾತನಾಡಿದೆ ಎಂದು ತಂದೆ ಮಗನಿಗೆ ಕೇಳ್ತಾನಂತೆ ಆದರೂ ಆ ಮಗು ಏನೂ ಹೇಳೇ ಇಲ್ವಂತೆ ತಂದೆಗೆ ಅದೇ ದಿನ ರಾತ್ರಿ ನಾನು ಮನೆಯಲ್ಲಿದ್ದರೆ ನಮ್ಮ ತಂದೆ ಹೇಗಾದರೂ ಮಾಡಿ ನನ್ನ ಬಾಯಿ ಬಿಡಿಸ್ತಾನ ಎಂದು ಹೆದರಿ ಮಗ ರಾತ್ರೋರಾತ್ರಿ ಮನೆ ಮತ್ತು ತಂದೆ ತಾಯಿಯನ್ನು ಬಿಟ್ಟು ಕಾಡಿನ ಹಾದಿ ಹಿಡಿದು ಹೊರಟನಂತೆ ಆ ಬಾಲಕನಿಗೆ ಅಂದರೆ ಹಿಂಗೆ ಹೋಗ್ತಾ ಹೋಗ್ತಾ ಹಸಿವು ಬಾಯಾರಿಕೆಗಳಾದಾಗ ಶ್ರೀ ಮರಸಲಿಂಗೇಶ್ವರರು ಮಾರು ವೇಷದಲ್ಲಿ ಬಂದು ಹುಡುಗನ ಹಸಿವನ್ನು ತೃಪ್ತಿಗೊಳಿಸ್ತಿದ್ರಂತೆ ಮರಸಲಿಂಗೇಶ್ವರರು
ಹಾಗೆ ಹೋಗ್ತಾ ಹೋಗ್ತಾ ಲಾಸ್ಟ್ಗೆ ಬಾಲಕ ಬಂದು ಅಲಬನೂರು ಎಂಬ ಗ್ರಾಮಕ್ಕೆ ಬಂದು ತಲುಪದಂತೆ. ಅಲಬನೂರು ಗ್ರಾಮದಲ್ಲಿ ಪಾಪಿ ನಾಗಮ್ಮ ಅಂತೇಳಿ ಯಾರಿಗೂ ಒಂಚೂರು ಸಹಾಯವನ್ನು ಮಾಡದೆ ಸ್ವಾರ್ಥ ಸ್ವಭಾವದವಳಾಗಿದ್ಲಂತೆ. ಆ ಬಾಲಕ ಪಾಪಿ ನಾಗಮ್ಮನ ಮನೆಯ ಮುಂದೆ ಬಂದು ನಿಂತು ಸ್ವಲ್ಪ ಹೊತ್ತು ನಿಂತ ನಂತರ ಪಾಪಿ ನಾಗಮ್ಮ ಆ ಹುಡುಗನಿಗೆ ಬಹಳ ಬೈದು, ಹೊರಡು ಇಲ್ಲಿಂದ ಹೋಗು, ಇಲ್ಲಿ ನಿಂತ್ಕೋಬೇಡ ಅಂತ ಬೈದರೂ ಕೂಡ ಅವನು ಅಲ್ಲಿಂದ ಹೋಗಲೇ ಇಲ್ವಂತೆ. ಎಷ್ಟೊತ್ತಾದ್ರೂ ಈ ಹುಡುಗ ಹೋಗ್ತಾನೆ ಇಲ್ಲ ಅಂತೇಳಿ ನಾಗಮ್ಮ ಅವನಿಗೆ ಊಟ ಮಾಡಲು ನೀಡಿದಾಗ ಊಟ ಮಾಡಿದ ತಟ್ಟೆ ಏನಿರ್ತದಲ್ಲ, ಅಂದರೆ ಅನ್ನದ ಗಡಿಗೆ, ಅವನು ಊಟ ಮಾಡಿದ ನಂತರನೂ ಗಡಿಗೆ ಹಾಗೆ ಫುಲ್ಲಾಗಿರ್ತಿತ್ತಂತೆ ಅನ್ನ. ಆಮೇಲೆ ಆರ್ಥಿಕ ಸ್ಥಿತಿನೂ ಸುಧಾರಿಸ್ತು. ಹೀಗೆ ಆ ಹುಡುಗ ಸ್ವಲ್ಪ ದಿನಗಳ ಕಾಲ ಅಲ್ಲೇ ಅದೇ ಊರಲ್ಲಿದ್ದು ಅವನ ಬಾಲಲೀಲೆಗಳನ್ನು ತೋರುತ್ತಾ ಅಲ್ಲೇ ಇದ್ದನಂತೆ. ಅದೇ ಊರಿನ ಗೌಡ ಏನಿರ್ತಾರಲ್ಲ, ಅವ್ರ ಮನೆಯಲ್ಲಿ ಯಾವುದೇ ಎತ್ತನ್ನು ತಂದು ಕಟ್ಟಿದ್ರು ಕೂಡ ಎರಡು ದಿನಗಳಲ್ಲಿ ಅದು ಸಾಯ್ತಿತ್ತಂತೆ. ಆ ಗೌಡನ ಮನೆಯದ್ದು ಸಮಸ್ಯೆಯನ್ನು ಬಾಲಕ ಪರಿಹರಿಸಿ ಅಲ್ಲಿ ಪ್ರಸಿದ್ಧಿಯನ್ನು ಪಡೆದನು. ಸ್ವಲ್ಪ ದಿನಗಳು ಕಳೆದ ನಂತರ ಮತ್ತೆ ಊರ ಕಡೆ, ಅಂದರೆ ಮೊಸರುಕಲ್ ಕಡೆ ಅವನಿಗೆ ನೆನಪಾಗ್ತದ, ಊರಿಗೆ ಮರಳಿ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ನೆನಪಾದರೆ, ಮತ್ತೆ ನಾನು ಊರಿಗೆ ಹೋಗಬೇಕು ಅಂತೇಳಿ ರೆಡಿಯಾಗಿ ಆ ಬಾಲಕ ಮತ್ತೆ ಊರಿಗೆ ಹೋಗುವಾಗ ನಾಗಮ್ಮ ಮತ್ತೆ ಅವರ ನಾಲ್ಕು ಜನ ಮಕ್ಕಳು ಆ ಬಾಲಕನ ಜೊತೆಯಲ್ಲೇ ಬಂದ್ರಂತೆ. ಹೀಗೆ ಅವನ ಜೊತೆ ಬಂದ ಪಾಪಿ ನಾಗಮ್ಮ ಹಾಗೂ ಅವಳ ನಾಲ್ಕು ಜನ ಮಕ್ಕಳೇ ಇಂದಿನ ತಾಳದ ಬಂಧುಗಳು. ಮೊಸರುಕಲ್ಲಿಗೆ ವಾಪಸ್ ಬಂದ ಮೇಲೆ ನಂತರ ಆ ಹುಡುಗ ಯೌವನಕ್ಕೆ ಬಂದಾಗ ಅವನೇ ಹೇಳಿಕೆಯನ್ನು ಹೇಳುತ್ತಿದ್ದನಂತೆ. ಆಗಿನಿಂದ ಮರ್ಸಲಿಂಗೇಶ್ವರರ ಹೇಳಿಕೆ ಮತ್ತು ಜಾತ್ರೆಗಳು ಪ್ರಾರಂಭವಾದವು ಎಂಬುದು ಪ್ರತೀತಿ ಮತ್ತು ಇತಿಹಾಸ. ಆಗಿನಿಂದ ಇಲ್ಲಿವರೆಗೂ ಅದು ನಡೆಸ್ತಾನೆ ಇದ್ದಾರೆ, ಹಾಗೆ ಜಾತ್ರೆ ಆಗ್ತಾನೆ ಇದೆ. ಇಲ್ಲಿ ಗೋಡೆ ಮೇಲೆ ಹಾಕಿರುವ ಪಲ್ಲಕ್ಕಿ ಕಾಣಿಸ್ತಿದೆಯಾ, ಇದೇ ರೀತಿ ಊರಲ್ಲಿ ಮೆರವಣಿಗೆ ಮಾಡುವುದು. ಕೆಳಗಡೆ ಒಂಬತ್ತು ಲಿಂಗ ಅಂತ ಹೇಳಿದ್ನಲ್ಲ, ಆ ಒಂಬತ್ತು ಲಿಂಗನ ಇಲ್ಲಿ, ಅಂದರೆ ಕೆಳಗಡೆ ಗುಡಿಯಲ್ಲಿ ನಾವು ಕಾಣ್ಬೋದು. ಶಿವನು ಕೈಲಾಸದಲ್ಲಿ, ಅರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ, ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಹರೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಈ ದೇವಸ್ಥಾನದಲ್ಲಿ ಆಗಿನಿಂದ ಇಲ್ಲಿವರೆಗೂ ಆರು ಜನ ಪಟ್ಟದ ಆಳುಗಳಾಗಿ ಹೋಗಿದ್ದಾರಂತೆ. ಆರನೇ ಪಟ್ಟದ ಪೂಜಾರಿಯವರೇ ಶ್ರೀ ಲಿಂಗಯ್ಯ ಪೂಜಾರಿಯವರು. ಶ್ರೀ ಮರ್ಸಲಿಂಗೇಶ್ವರ ದೇವಸ್ಥಾನದಲ್ಲಿ ಐದು ಮೇಟಿಗಳು ಕಾಣ್ತವ. ಅದರಲ್ಲಿ ಮೊದಲನೇದಾಗಿ ಪಂಜಿನ ಪೂಜಾರಿಗಳು, ಎರಡನೇದು ಹಿರೆ ಮೇಟಿ ಪೂಜಾರಿಗಳು ಅಂತೇಳಿ, ಮತ್ತು ಮೂರನೇದು ಕಟ್ಟಿಕಾರರು, ನಾಲ್ಕನೆಯವರು ತಾಳದವರು, ಐದನೆಯವರು ಬಾಗಲಿಯವರು. ಪಂಜಿನ ಪೂಜಾರಿಗಳು ಪಟ್ಟದ ಪೂಜಾರಿಗಳಾಗಿದ್ದು ಪಟ್ಟದಾಳು ಈ ಕುಟುಂಬದವರೇ ಆಗಿರುತ್ತಾರೆ. ಮತ್ತು ಹಿರೇಮೇಟಿ ಪೂಜಾರಿಗಳು ಬಂದು ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾರಂತೆ, ಇಲ್ಲಿ ನಡೆಸಿ ಕೊಡುವವರಾಗಿರ್ತಾರೆ. ಕಟ್ಟಿಕಾರರು ಮತ್ತು ತಾಳದವರು ದೇವಸ್ಥಾನದ ಸೇವರು, ಬಾಗಲಿಯವರು ದೇವರ ಪಲ್ಲಕ್ಕಿಯಲ್ಲಿ ಕೊಡೆಗಳನ್ನು ಹಿಡಿಯುವವರಾಗಿರ್ತಾರಂತೆ. ಹಾಗೆ ಕೊಪ್ಪಾರದವರು ಎಂಬ ಒಂದು ವರ್ಗವಿದ್ದು ಅದು ದೈವದವರ ಲೆಕ್ಕದಲ್ಲಿ ಬರುತ್ತಂತೆ. ಈ ದೇವಸ್ಥಾನದಲ್ಲಿ ಆಳು ಮಕ್ಕಳ ಆಟ ಆಡಿಸಿದ ನಂತರ ಏಳಿಕೆ, ಗುಂಡಿನ ಆಟ, ಹಗಲದ ಆಟ ಆಡ್ತಾರಂತೆ. ಅದು ಆದ ನಂತರ ಮರ್ಸಲಿಂಗೇಶ್ವರನ ಪಲ್ಲಕ್ಕಿ ಕೂಡಿಸ್ತಾರೆ. ಇಲ್ಲೆಲ್ಲ ಈ ಗುಡಿಯ ಪೂಜಾರಿಗಳದೇ ಗದ್ದಿಗೆ ಇದು. ರಾಮಣ್ಣ ಪೂಜಾರಿ ಅಂತೇಳಿ ಬ್ಯಾಲ್ಕಮ್ಮ ಪಂಜಿ ನಿಂಗಣ್ಣ ತಾತ ಅಂತೇಳಿ ಇವರು. ಜಾತ್ರೆ ಸಮಯದಲ್ಲಿ ಸಾಯಂಕಾಲ ಕೊಂಡ ತುಳಿಯೋದು, ಆಟ ಆಡೋದು ಇದೇ ಗ್ರೌಂಡಿನಲ್ಲಿ. ಇಲ್ಲಿ ದೇವರ ಬಾವಿ ಅಂತ ಇದು ಕಾಣಿಸೋದು, ದೇವರ ಬಾವಿ. ಇಲ್ಲಿ ಬೀರಪ್ಪ ತಾತ ಅಂತ ಇದು ಎದುರು ಕಾಣಿಸೋ ಗುಡಿ. ಇಲ್ಲಿ ಬೀರಪ್ಪ ತಾತನವರು ಜೀವಂತ ಐಕ್ಯ ಆಗಿರುವಂಥ ಗುಡಿ ಇದು. ಈ ಬಾವಿ ಬಂದು ಆಮೇಲೆ ಆಗಿರೋದು, ಮೊದಲಿಂದಲ್ಲ, ಆಮೇಲೆ ಇವರು ಮಾಡಿಕೊಂಡಿರುವಂಥದ್ದು.
ಇಲ್ಲಿಂದ ಅಂದರೆ ಯಾರಾದರೂ ದೀಡ್ ನಮಸ್ಕಾರ ಹಾಕಬೇಕು ಅಂತ ಬೇಡ್ಕೊಂಡ್ರೆ ಈ ಬಾವಿಯಲ್ಲಿ ಸ್ನಾನ ಮಾಡಿ ಇಲ್ಲಿಂದ ದೇವ್ರ ಗುಡಿವರೆಗೂ ದೀಡ್ ನಮಸ್ಕಾರ ಹಾಕ್ತಾರೆ. ಇಲ್ಲಿಂದ ನಮ್ಮೂರಿನ ಶ್ರೀ ಗುರು ಮರಸಲಿಂಗೇಶ್ವರ ದೇವಸ್ಥಾನ ಮಸರ್ಕಲ್. ಈ ವಿಡಿಯೋ ಮತ್ತು ನಮ್ಮೂರಿನ ದೇವರ ಹಿನ್ನೆಲೆ ಇಷ್ಟ ಆಯಿತು ಅಂದ್ಕೊಂತೀನಿ. ಧನ್ಯವಾದಗಳು. ಶಿವನೇ ನಿನ್ನ ಆಟ ಬಲ್ಲವು ಯಾರ್ಯಾರು.